ಹೇಳ್ತೀರ ಭಾವಿಸ್ತೀನಿ. ನಾನು ಆರಾಮಾಗಿದ್ದೀನಿ. ನಮ್ಮ ನೀಲವ್ವ ತನ್ನ ಮಗಳು ಮಾಡಿದ ತಪ್ಪಿಗೆ ಆ ಗಂಡನ ಕೈಲಿ ಬೇಯಿಸ್ಕೋಬೇಕು, ಮಗನ ಕೈಲಿ ಬೇಯಿಸ್ಕೋಬೇಕು, ಆ ಊರನ್ ಮನ್ಸತ್ತೆಕರ ಈ ಮಗಳನ್ನ ಈಗಿ ಚಂದ ಬೆಳೆಸಿಲ್ಲ ಅಂತೇಳಿ ನಮ್ಮ ನೀಲವ್ಗ ಭೇಟಿ ಮಾಡಿ ತೋರಿಸ್ತಾರ. ಮಕ್ಕಳು ಮಾಡೋ ತಪ್ಪಿಗೆ ತಂದೆ ತಾಯಿ ತಲೆ ತಗ್ಗಿಸ್ಬೇಕಾಗತ್ತ. ಇದನ್ನು ಯಾಕೆ ಮಕ್ಕಳು ಅರ್ಥ ಮಾಡ್ಕೊಂಡಂಗಿಲ್ಲನ್ರಿ? ಮಕ್ಕಳು ಅರ್ಥ ಮಾಡ್ಕೊಂಡಿದ್ವು ಅಂದ್ರೆ ತಂದೆ ತಾಯಿ ಪರಿಸ್ಥಿತಿ ಹಿಂಗೆ ಯಾಕಾಕಿತ್ತು? ನಮ್ಮನ್ನು ಬೆಳೆಸಾಕ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರ, ಮತ್ತು ಎಷ್ಟೊಂದು ತ್ಯಾಗಗಳನ್ನು ಮಾಡಿರ್ತಾರ ಅಂತೇಳಿ ಮಕ್ಕಳು ತಿಳ್ಕೊಂಡ್ರೆ ಅಂದ್ರೆ ಇಂಥ ತಪ್ಪು ಮಾಡಂಗಿಲ್ಲ ಪರವಕ್ಕ. ಹೌದೌದವ್ವ, ಈ ನೀ ಅನ್ನೋದು ಕರಿನ ಐತಿ. ನೀಲವ್ವ ತಲೆ ಮೇ ಕೈ ಹೊತ್ಕೊಂಡು ಅಂತಂದ್ರೆ ಮುಂದೆ ಹೆಂಗೆ? ನಿನಗೆ ಏನು ಕಿನ್ನರ ಆದ್ರೆ ಹೆಂಗೆ ಹೆಂಗೆ ಅನ್ನಕೇನವ? ಎಲ್ಲ ಮುಗಿದ ಹೋಗೈತಿ, ಇನ್ನೇನೈತಿ? ಗಂಡನು ಮಾತಿಲೈತಿ, ಅವ ಮಗ ಅಂಕರು ಮನೆ ಬಂದಂದ್ರೆ ನಾನು ಚಂದ ಮಾತಾಡ್ಸಂಗಿಲ್ಲ, ನಿನ್ನಿಂದ ಹಿಂಗತಿ ಆತು ಗಾ, ನಿನ್ನಿಂದ ನಮ್ಮ ತಂಗಿ ಹಾಳಾದ್ಲಂತೇ ಅವನು ಬಯ್ಯವನು. ಊರಾಗ ಮಂದಿ ನಮಗ ನೋಡಿ ನಗತಾರ ಅಂತೇಳಿ ಅಂತ ನನ್ನ ಮಗ ದಿನಂಪ್ರತಿ ಹುಟ್ಟರ ಕೈಲಿ ಅನಿಸ್ಕೊಂಡು ಅನಿಸ್ಕೊಂಡು ಸಾಕಾಗೋಗೈತವ. ಈ ಜನ್ಮ ಇಟ್ಟರ ಏನು ಏನು ಪ್ರಯೋಜನ ಐತೇವ? ಸತ್ರ ಚುಳ ಆಗುತ್ತೇವ, ನಾ ಸಾಯ್ಬೇಕು ನೋಡಿ ಅಪ್ಪ ರೊಕ್ಕ. ಯಾರು ಹುಚ್ಚಂದಾರಿಯ ಜನ್ಮ ಅಂದ್ರೆ ಏನು ಅದೇನ ಇರುವೆ ತಗೊನೆ ಹಿಂಗೆ ಒರಿಸಿ ಹೋಗು ಯಾಕೆ? ನಿನ್ನ ಹೇಳು, ಎಷ್ಟೋ ಸಮಸ್ಯೆಗಳು ಬಂದಿರ್ತಾವ, ಅವನ್ನ ಪರಿಹಾರ ಮಾಡ್ಕೊಂಡು ಮುಂದಿನ ಜೀವನ ನೋಡ್ಕೊಂಡು ಹೋಗ್ಬೇಕು, ಅದು ಬಿಟ್ಟು ಸಾಯ್ತಾಳಂತ ಭಾಷೆನ ಕಿದಿ ಬಿಡು. ಮಾಂತೇನ್ ಮಗ ಹೊಳೆ ಬಂದಾನಂತ ನಮ್ಮ ಹುಡುಗನು ಹೇಳಿದ, ಈ ಹುಡುಗಿ ಏನು ಮಾಡಿದ್ನೋ ಏನೋ ಎತ್ತ, ನೀವು ಹಿಂಗೆ ತಲೆ ಮ್ಯಾಗ ಕೈ ಹೊತ್ಕೊಂಡು ಕುಂತ್ರಿ, ಹೋಗಿರ ಹೋಗಿ ಕೇಳಿ ಹೋರಿ ಏನು ಎತ್ತ ಅಂತೇಳಿ ನನಗೂ ಹೇಳಿದ್ರು. ನಮ್ಮ ಅವಾಗ ಅಂದೆ ನಾನು, ಬಾಯಮ್ ಸುಮ್ಮ ಸುಮ್ಮನೆ ಇರು, ಎಲ್ಲರೂ ಬಡದು ಹೋಗದಿರ್ಬೇಕಿನ ನಮ್ಮನ್ನು ಮಾನ ಮರ್ಯಾದೆ ತೆಗೆದು ಹೋದಾಕಿ ಸುದ್ದಿ ಯಾಕೆ ನಮ್ಮ ಮನ್ಯಾಗ ಅಂತೇಳಿ ಭಯ ಕಟ್ತಾ ಸುಮ್ಮ ಅಂದೇವ. ನಾನು ಭಾಷೆ ನೀಡಿದ್ರಿ ಬಿಡವ್ವ, ಮಾಂತೇನ್ ಮಗ ಬಂದತ್ತಂದ್ರೆ ಆ ಹುಡುಗಿನೂ ಬಂದಿರ್ಬೇಕು ನೀಲವ್ವ. ನಾನು ನಮ್ಮ ಅವಾಗ ಅದನ್ನ ಅಂದೆ, ಹೊಳೆ ಬಂದಿರ್ಬೇಕು ಗಾ, ಒಂದಿದ್ದು ವಿಚಾರ ಮಾಡಂದ್ರೆ ಆಕಿ ಸತ್ತಾಳ ಅಂತೇಳಿ ಕೈ ಬಿಟ್ಟಿನಿ, ನನಗೊಂದು ಮಗಳು ಹುಟ್ಟಿಲ್ಲ ಅಂತೇಳಿ ಗಾ ಹಿಂಗತಿ ಮಾತಾಡಕತ್ತೈತಿ. ಆ ಮೊದಲೇ ಕೈ ಎಡಪಿಸಿ ಐತಿ ನನ್ನ ಗಂಡ, ನೀನು ಗೊತ್ತೈತಿಲ್ಲ ಪರವಕ್ಕ. ಈಗ ನೋಡ ಸಣ್ಣವ್ರತಾವು ಮಕ್ಕಳು, ಆವಾಗ ಕೂಸು ತೊಡಿ ಮ್ಯಾಗ ಗಲೀಸ್ ಮಾಡಿತ್ತಂದ್ರೆ ಆ ತೊಡಿನ ಕತ್ತರಿಸಾಕಾಗತ್ತಾನ ಇಲ್ಲಲ್ಲ, ಹಂಗೆ ಏನೋ ಒಂದು ತಪ್ಪು ಮಾಡೈತಿ ಬಿಡು ಅಂತೇಳಿ ಅದನ್ನು ಹೊಟ್ಟೆ ಹಾಕೋಬೇಕವ. ಹಂಗೆ ಕೈ ಬಿಟ್ರೆ ಆ ಹುಡುಗಿ ಯಾರನ್ನ ತಗೋಬೇಕು, ಏನಾಗಬೇಕು, ಅದ್ರ ಪರಿಸ್ಥಿತಿ ಹೆಂಗಾಗಬೇಕು, ಅದ್ರ ಪರಿಸ್ಥಿತಿ ಏನೈತು ಏನು ನೀವ ಕೇಳಿಕಂದ್ರೆ ಇನ್ನು ಯಾರು ಕೇಳ್ತಾರೆ ಹೇಳು. ಆ ಅಣ್ಣ ಅಂತಂದ್ಬಿಡು, ಅವ ಅಂಕರು ಗಂಡ ಮಗ, ಅವಂಗ ಅರ್ಥ ಆಗಂಗಿಲ್ಲ, ನಿನಗೂ ಅರ್ಥ ಆಗಂಗಿಲ್ಲನು. ಎಲ್ಲ ಅರ್ಥ ಮಾಡ್ಕೊಂಡಿನಲ್ಲ ನೀರೇನವ, ಅಂದ್ರೆ ಈ ಮನೆಯಾಗ ಏನು ಆಟ ನಡೀತೈತಿ ನೀನೇ ಹೇಳಿ ನೋಡೋನು. ಗಂಡ ಮಕ್ಳು ಹಂಗೆ ಮಾತಾಡ್ತಾರ ನಮ್ಮ ರಾಜಪ್ಪನ ಗಾ, ರೀ ನಿನ್ನ ಮಗನ ಮತ್ತ ಗಾ ನಿಂದೊಂದು ಮಗನ ಮೂರು ಮಂದಿನ ಕೊಟ್ಟು ಕಳ್ಸುನು, ಎಲ್ಲೈತೋ ಏನು ಹುಡುಗಿ ಏನು ಎತ್ತ ಇಲ್ಲ ಅಂದ್ರೆ ಮಾಂತೇನ ಮಗನರ ಕೇಳ್ಯಾರ ಕೇಳಿ ಹುಡುಗಿನ ಎಲ್ಲಿ ಬಿಟ್ಟು ಬಂದಿ ಅಂತೇಳಿ. ಹಂಗೆ ಕೈ ಬಿಟ್ಟು ಬಂದ್ರೆ ಎಲ್ಲರ ಮುಳುಗಿಸಿ ಬಂದಿದ್ರೆ ಕತಿ ಹೆಂಗೆ ಇವ, ಮತ್ತೆ ಹಂಗೆ ಸುಮ್ಮನೆ ಹೋಗ್ಲಿ ಅಂತ ಕೈ ಬಿಡಕ್ಕಾಗತ್ತಾನ? ಬರ್ಲ ಒಳಗ ಬರಂಗ ಬಂದಿನವ, ಹಿಂಗೆ ಯಾಕಾಗಿ ನೀನ ಯಾವಾಗ್ಲೂ ನಕ್ಕೊಂತ ಆಡ್ಕೊಂತ ಇವ್ರು ಹೆಣ್ಮಾಳು ಏನ್ ಮಾಡುದಪ್ಪ ಅಂತ ಪರಿಸ್ಥಿತಿ ಬಂದತಿ. ಏನ್ ನಿನಗೇನು ಅರಿದ್ ಬೇರೆ ಇಲ್ಲ, ಹಿಂದಿಂದ ಹಿಂದಕ್ಕೆ ಬಿಟ್ಬಿಡ್ಬೇಕು, ಮತ್ತೆ ಇನ್ನೇನು ಮಾಡಕ್ಕಾಗತ್ತ? ಮುಂದಿನ ಜೀವನ ಏನೈತಿ ನೋಡ್ಕೊಂಡು ಹೋಗ್ಬೇಕು. ಬರೀ ಅದ ಹಿಂದಿಂದ ಹಿಡ್ಕೊಂಡು ಕುಂತ್ರ ಹೆಂಗದು? ಬರ್ಲಿ ನಂಗೆ ಈಗ ಬಂದಿನ. ಹ್ಞೂ ನಮ್ಮವ ಅಯ್ಯ ಅಣ್ಣ ಮನೆಗೆ ಇದ್ನ ನಾನು ಮೊದ್ಲಕ್ಕ ಸಿಕ್ಕಟ್ಟಾಗ ಚಾಪಾಡಕತ್ತೆ ಹೋಗಿದ್ನ, ಈಗ ಮನೆ ಬಿಟ್ಟು ಚಟ್ಟ ಅನ್ನಂಗಿಲ್ಲ. ನಮ್ಮ ಮಗಳು ಹಿಂಗತಿ ಮಾಡಿದ್ದಕ್ಕೆ ಊರಾಗೇನ ಮಂದಿ ಇವನು ನೋಡೇ ಮಾತಾಡ್ಕೊಂತಾರಂತ, ಅದಕ್ಕೆ ಒಟ್ಟ ಮನೆ ಬಿಟ್ಟು ಚಟ್ಟ ಅನ್ನಂಗಿಲ್ಲ. ಹ್ಞೂ ಮನೆಯಾಗ ಬಿದ್ದಿರ್ತಾನ. ಒಬ್ಬನ ಬಂದೇನ್ಲಿ ಹಾಕ ಬರ್ಲಿಲ್ಲನ? ಇಲ್ಲಪ್ಪ ನಾ ಬದಾಮಿಗೆ ಟಮ್ ಟಮ್ ಹೊಡ್ತಾಕತ್ತಿದ್ನ್ಯಾ, ಬರುವಂಥ ಪ್ರಸಂಗ ಬಂತು ಅವಗೂ ಗೊತ್ತಿಲ್ಲ ನಾ ಆಯ್ತ ಬರೋದು. ಅದಕ್ಕೆ ಬಂದೆ. ಕುಂದ್ರ ಬಲ್ಲೆ ನೀಲಿ ಒಂದಿಟ್ಟು ಚಾಕರ್ ಇಡವಾ. ಚಾ ಏನು ಬೇಡಮ್ಮವ, ಅಲ್ಲಿ ನಿಂತಿಯಲ್ಲ ಒಳಗೆ ಬಾ. ಎಲ್ಲಿ ನಿನ್ನ ಕೂಟ ಯಾರನ್ನಾರ ಗೆಳೆಯರನ್ನು ಕರ್ಕೊಂಬಂದೇನು ರಂಗ? ಈಕೆ ಎಲ್ಲಿ ಸಿಕ್ಕಳಲ್ಲಿ ನಿನಗೆ? ಈಕಿನ ಮನೆಗೆ ಯಾಕೆ ಕರ್ಕೊಂಬಂದಿ? ನೀನು ಒಳಗೆ ಬಂದ ಬಾ ಅಂದವ್ರು ಯಾರು? ಏನ ಸಮಾಧಾನ ಮಾಡ್ಕೊ ಮಾವ, ನನ್ನ ಮಾತು ಒಂದಿಟ್ಟು ಕೇಳ, ಸಮಾಧಾನ ಮಾಡ್ಕೊ. ಇನ್ನೆಲ್ಲಿ ಸಮಾಧಾನ ಅಲ್ಲಿ, ಈಕಿನ ಎದಕ್ಕೆ ಕರ್ಕೊಂಬಂದಿ? ಎಲ್ಲಿ ಸಿಕ್ಕಳಿಕೆ? ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದು ಮತ್ತೆ ಈ ಮನೆಗೆ ಎದಕ್ಕೆ ಬಂದಿದ್ದಾಳೆ? ಇನ್ನಷ್ಟು ಜೀವ ಉಳ್ಕೊಂಡೈತಿ, ಅದಕ್ಕೆ ಜೀವ ತಗೊಂಡು ಹೋಗ್ಬೇಕಂತ ಬಂದಿದ್ದಾಳೆ ನೀಕೆ? ಎದಕ್ಕೆ ಕರ್ಕೊ ಬಂದಿ ನಮ್ಮ ಮನೆಗೆ? ನಡಿ ನಡಿ ಇನ್ನ ಪರವಕ್ಕ, ನಮ್ಮ ಮನೆ ಮರ್ಯಾದಿನ ತೆಗೆದು ಹೋದಳಿ, ನಾ ಊರಾಗ ಗೋನ್ ಎತ್ತಿ ಅಡ್ಡಾಡ್ಲಾರ್ದಂಗ ಮಾಡಿಟ್ಲು, ನನ್ನ ಹೆಡಕ ಮುರಿದ್ ಬಿಟ್ಲು, ಮತ್ತ ಇದಟ್ ಜೀವ ಐತಿ ಇದಟ್ ತಗೊಂಡು ಹೋಗಕ್ ಬಂದಾಳ ನೀಕಿ. ಏ ಮಾಡ್ಗಿಡಿ, ಎಲ್ಲ ನಮ್ಮ ಮನೆ ಮರ್ಯಾದೆ ತೆಗೆದು ಮತ್ತ್ಯಾಕೆ ಬಂದಿ? ಅಲ್ಲೇ ಯಾವ್ದಾರ ಒಂದು ಕೆರಿನಾರ ಬಾಯಿನಾರ ನೋಡ್ಕೋಬೇಕಿಲ್ಲ ಹುತ್ತಬರ್ಗಿ. ಅಲ್ಲ ಹಿಂಗತಿ ಕೌಬೋ ಮಾಡಿದ್ರ ಆ ಹುಡುಗಿ ಏನ್ ಮಾಡ್ಬೇಕು ಒಂದಿಟ್ಟು ಸಮಾಧಾನ ಮಾಡ್ಕೊರಿ. ರಂಗ ಎಲ್ಲಿ ಸಿಕ್ಕಳಿಕಿ? ನಶಿನ್ಯಾಗ ಒಂದು ಬಡಗಿತ್ತು, ಅದಕ್ಕೆ ನಾನು ಬಂದ್ಯ ಬರಣ ಬಸ್ ಸ್ಟ್ಯಾಂಡ್ನಾಗ ತಗೋಂತ ಕುಂತಿದ್ಲು, ಮುಂದಕ್ಕೆ ತಗೋನ್ಯ ಹೋಗಣ
ಈಕಿ ಅಂತ್ಕೊಂಡ್ತಾ ಕುಸುಮ ಅಂತ್ಕೊಂಡ್ತು. ಅದಕ್ಕೆ ಯಾಕೆ ಅಂತೇಳಿ ಅಂದ್ಯ ಕುಂತ್ಕೊಂಡು ಹತ್ಲು. ಆಕಿ ಪರಿಸ್ಥಿತಿ ಎಲ್ಲ ಹೇಳಿಲ್ಲಪ್ಪ, ಪಾಪ ಮೋಸ ಹೋಗ್ಯಾಳ ಮಾವ ಆಕಿ. ನಾ ಅಟ್ಟಕ್ಕೆ ತಕ್ಕೊಂಡು ಬಂದಾಳಲ್ಲಿ ಈಕಿ, ಹಾಂ ಇನ್ನಟ್ಟು ಮಾನ ಮರ್ಯಾದೆ ಉಳ್ದತಿ, ಅದಟ್ಟು ಊರಾಗ ಮರ್ಯಾದೆ ಹರಸ್ ಹಾಕ್ಬೇಕಂತ ಮಾಡ್ಯಾಳ. ನಾ ಮಾಡಿದ ತಪ್ಪಾಗೈತಿ, ನಾ ಮಾಡಿದ ತಪ್ಪಿಗೆ ದೇವರ ಸರಿಯಾದ ಶಿಕ್ಷಣ ಕೊಟ್ಟ, ಅವನಿಂದ ನಾನು ಮೋಸ ಅಂದೆ. ನಾ ಮಾಡಿದ ತಪ್ಪಾಗಿದೆ ಅಪ್ಪ. ಅಲ್ಲಿ ಜಗ್ಗು ಹೊಳಿ ಇದ್ದು ಅಲ್ಲ ಮುನುಗ್ಬೇಕು, ಇಲ್ಲ ಮತ್ತೆ ಯಾಕೆ ಬಂದಿ? ಆಕೆ ಮಕ್ಕ ನೋಡಿದ್ರೆ ಗೊತ್ತಾಗುತ್ತೆ ಅಣ್ಣ, ನೀವು ಹಂಗತಿ ಕೌಬು ಮಾಡಕ್ ಹೋಗ್ಬೇಡ್ರಿ. ನೀಲವ ನೀವು ಹಿಂಗತಿ ಮಾಡಿದ್ರ ಹುಡುಗಿದ ಪರಿಸ್ಥಿತಿ ಕೇಳಾರ ಯಾರು? ಆಕೆ ಮಕ್ಕ ನೋಡು, ಆಕಿ ಹೇಳೋದು ಕರೆ ಅನಿಸ್ತತಿ. ಒಂದಿಟ್ಟ ಸಮಾಧಾನದಿಂದ ಕುಂತ್ಕೊಂಡು ಕೇಳ್ರಿ ಏನಾಯ್ತು ಏನಿಲ್ಲ ಅಂತೆ. ಇನ್ನೇನು ಕೇಳೋದು ಬೇಪಾರ ಅಕ್ಕ, ಎಲ್ಲ ಕೇಳೋದು ಹೇಳೋದು ಎಲ್ಲ ಮುಗಿದ್ ಬಿಟ್ಟತಿ, ಇನ್ನೇನು ಹುಷಾಳಿಕಿ. ಮಾವ ನಿನ್ನ ಕಾಲು ಹಿಡ್ಕೊಂತೀನಪ್ಪ, ಹಾಂ ದಯವಿಟ್ಟು ಅಂತ ಮಾತು ಮಾತಾಡಕ್ಕೆ ಹೋಗ್ಬೇಡ. ನಿನಗೆ ಇಟ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಿನ್ನ ಮನೆಗೂ ಕರ್ಕೊಂಡು ಹೋಗಕ್ಕೆ ಹೋಗ್ಬೇಡಿ, ಏಕಿನ್ನ ಕರ್ಕೊಂಡು ಹೋಗಿ ಅಂದ್ರೆ ನಿನ್ನ ಮನೆಯವ್ರು ರೊಕ್ಕ ಇರ್ತಾವಲ್ಲ ತೊಗೊಂಡು ಮತ್ತೆ ಹೊಕ್ಕಳ, ಅವು ರೊಕ್ಕ ಖಾಲಿಯಾಗಿರ್ಬೇಕು, ಎಲ್ಲ ಚೈನ್ ಮುಷಾಳ, ಮತ್ತೆ ಇನ್ನೊಂದಿಷ್ಟು ರೊಕ್ಕ ಬೇಕಾಗಿದ್ದಂಗೆ ಅದಾವು, ಅದಕ್ಕೆ ಹೊಳ್ ಓಡ್ ಬಂದಳಿಕಿ. ಯಪ್ಪ ನಿನ್ನ ಕಾಳು ಮುಗಿತೀನಿ ಅಂತ ಮಾತು ಮಾತಾಡಕ್ಕೆ ಹೋಗ್ಬೇಡ, ನಾನು ಸಗಣಿ ತಿನ್ನು ಕರವರ ಮಾಡೇನೆ. ಆದ್ರೆ ನಾನು ಅವ್ನ ತಪ್ಪಿಗೆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟನಪ್ಪ. ಎಲ್ಲರೂ ಹಿಂಗತಿ ಮಾತಾಡಿದ್ರ ಹುಡುಗಿ ಎಲ್ಲಿ ಹೋಗ್ಬೇಕು? ಹಾಂ ಆಕಿ ನನ್ನ ಮುಂದೆ ಒಟ್ಟು ಹೇಳ್ಕೊಂದಳ ಮಾವ, ಆಕಿ ಮೋಸಕ್ಕೆ ಬಲಿಯಾಗಿಳ. ಹಾಂ ಹಂಗತಿ ಮಾಡ್ಬೇಡ ಮಾವ, ಒಂದಿಟ್ಟು ಹಾಕಿದ್ದು ಕೇಳು ಒಂದಿಟ್ಟು. ಯಪ್ಪ ಕೇಳಾಕೆ ಹೇಳಾಕೆ ನೀನು ಸಾಬಿಡಿಯ ಪಿಕಿ. ನೋಡು ಅವ ಕರ್ಕೊಂಡು ಹೋಗಿ ಗಾ, ಹಿಂಗ 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 ಹಂಗ ಹಂಗಂಗ ಗಾ ಹಿಂಗತಿ ಮಾಡ್ಯ ನೋಡವ. ಯವ್ವ ನನಗೆ ಗೊತ್ತಿತ್ತವ, ಯವ್ವ ನನಗೆ ಗೊತ್ತಿತ್ತು ನಾ ಹುಡುಗಿನ ಮೋಸ ಮಾಡಿ ಕರ್ಕೊಂಡು ಹೋಗ್ಯಾನ ಅಂತೇಳಿ. ಕುಸುಮವ ನಿನಗಾರ ಬುದ್ಧಿ ಬೇಡನ, ಗಿನಿಗೆ ಕುಂದಿಸಿ ಹೇಳದಂಗೆ ಹೇಳಿದ್ವಿ, ತಿಳ್ಕೊಲಿಲ್ಲವ ಯವ್ವ ನೀನು? ಹೌದ್ ದೊಡ್ಡವ ನೀನು ಹೇಳಿದ್ರಿ, ಆದ್ರೂ ನಾ ನಿಮ್ಮ ಮಾತು ಕೇಳಿಲ್ಲ, ಅಂದಲೆ ನನಗೆ ಇಂಥ ದೊಡ್ಡ ಶಿಕ್ಷೆ ಆತ. ಏನಿಲ್ಲ ಬಡಿ ಬೇಡ, ಏ ನಿನ್ನ ಸಾಧಿಗೆಡಿ ಎತ್ತಿ ಬಿಡು, ಒಂದ್ ಆನೆ ಇತ್ತು ನೋಡು ಇನ್ನೊಂದು ಏಟು ಕುಸುಮನ್ ಮೇಲೆ ಹಾಕಿದೆ ಅಂದ್ರೆ. ಇನ್ನೇನ್ ಮಾಡ್ಲಿ ಅಪ್ಪ, ಹೊಟ್ಟೆ ತುಂಬಿಸ್ಕೊಂಡ್ಬಂದು ನಿಂತ ನೋಡಿ ಈಗ. ಹಾ ಊರಾಗ ನಾವು ಮತ್ತೆ ತಲೆ ಎತ್ತಿ ಅಡ್ಡಾಲಾರ್ದಂಗ್ ಮಾಡಿರ್ತಾಳ. ಅವ ಹುಡುಗ ಒಪ್ಕೊಂತಾರ ಅವ್ರು, ಅವ್ರೊಂದ್ ಜಾತಿಯರ್ ನಾವೊಂದ್ ಜಾತಿಯರ್. ಹಾ ಮೊದ್ಲೇಕ ಅವ್ರಪ್ಪ ಅಂತ ಮೀಸದನ. ಹಾ ಇನ್ನೇನಕ್ಕಿನ ಲಗ್ನ ಹಾಕನೆ ಯಪ್ಪ, ನಮ್ಮ ಮರ್ಯಾದೆ ಹೋತು, ಅಲ್ಲೇ ಎಲ್ಲರ ನಿಗದಿ ಯಾಕೆ ಹೋಗ್ಬಾರ್ದ ಇದು? ಮತ್ತು ಹೊಟ್ಟೆ ತುಂಬಿಸ್ಕೊಂಡು ಮನೆಗೆ ಬಂದಾಳಿವಳು. ತೂ ನಿನ್ ಜನ್ಮಕಷ್ಟು ಬೆಂಕಿ ಹಾಕ. ಅಲ್ಲ ಈಗ ಬಡಿದು ಹೊಡಿದು ಮಾಡಿದ್ರ ಆಗಿದ್ದು ಹೊಳೆ ಬರ್ತತನ ಭಾಷೆನೇ ಇದ್ರು ಬಿಡು. ಇಂಥ ಟೈಮ್ನಾಗ ನೀವ ತಂದೆ ತಾಯಿಗೆ ಹಿಂದೆ ನಿಂದಿರ್ಲಿಕ್ಕಂದ್ರ ಆ ಹುಡುಗಿ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕದು? ಅಲ್ಲಿ ಬೇಕ ನಮ್ಮ ಮನೆ ಮರ್ಯಾದೆ ತೆಗ್ದಾಳ. ಹಾ ಈಗ ಕೇಳಕ್ ಹೋದ್ರ ಏನಂತಾರ, ಈಕೆಗೆ ಇಷ್ಟು ಮೋಸ ಮಾಡ್ಯಾನವ. ನಾಳೆ ಈಕೆಗೆ ಏನು ಹೇಳೇನಲ್ಲ, ನಾಳೆ 4 ಮಂದಿ ಕುಡಿಸಿದ್ರು ಅದನ್ನೇ ಹೇಳ್ತಾನವ. ನಾನಂಕ್ರು ನಮ್ಮ ಮನೆಗೆ ಇಟ್ಕೊಂಡಂಗಿಲ್ಲಿಕ್ಕಿನ, ಮನೆ ಬಿಟ್ಟು ಹೊರಗೆ ನಡಿ ನೀನು. ತಿಳ್ವಳ್ಗೇಡಿ ಹುಡುಗಿ, ಅದಕ್ಕೂ ಏನು ದೊಡ್ಡ ವಯಸ್ಸಲ್ಲ ಮಾತಲ್ಲ, ಅವ ಕರ್ಕೊಂಡು ಹೋಗಿ ಮೋಸ ಮಾಡ್ಯಾನ. ನಾವು ಹಿಂಗತಿ ತಂದೆ ತಾಯಿಯಾದ್ರು ಹಿಂಗತಿ ಕೈ ಬಿಟ್ರೆ ಆ ಹುಡುಗಿ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು? ಯಾವ್ದಾರು ಸುಡುಗಾಡಕ್ಕೆ ಹೋಗಿ ಸಾಯೋಳಕ್ಕೆ. ನೀವು ಇನ್ನೊಂದು ಮಾತು ಯಾರು ಆಕೆಗೆ ಏನೂ ಅನ್ನೋಂಗಿಲ್ಲ ನೋಡು. ಹಾಂ ನೀವು ಕೈ ಬಿಟ್ಟರು ನಾ ಕೈ ಬಿಡಂಗಿಲ್ಲ ಕುಸುಮಿನ. ಹೊಟ್ಟೆಗೊಂದು ತುಂಬಿಸ್ಕೊಂಬಂದು ನಿಂತಾಳ, ನಾಳೆಕಿ ಬಾಳೆ ಏನು ಬದುಕೇನು, ಮುಂದೆ ಜೀವನ ಮಾಡೋದು ಹೆಂಗಿಕಿ, ನಾಳೆಕಿನ ಯಾರು ಲಗ್ನ ಹಾಕ್ತಾರ? ಎತ್ತಿ ಕುಸುಮಿನ ನಾ ಲಗ್ನ ಹಾಕಿನಿ. ಏನು ಹೇಳಕತ್ತಿ ಅಯ್ಯಪ್ಪ ನೀನು? ಹೌದೈತಿ, ಆಕೆನ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಹಾಂ ಆಕೆಗೆ ಮೋಸ ಆಗೈತಿ ಹಂಗಂತೇಳಿ ಆಕಿನ ಕೈ ಬಿಟ್ರೆ ಆಕೆ ಎಲ್ಲಿ ಹೋಗ್ಬೇಕು? ಅವ ಅಂಕ್ರ ಆ ಮಗ ಒಪ್ಕೊಂಗಿಲ್ಲ. ಹಾಂ ನಾ ಮಾಡಿನಂತೂ ಅನ್ನಂಗಿಲ್ಲ. ಹಿಂಗತಿಯಾಗಿ ಮತ್ತೆ ಆಕೆ ಜೀವನ ಹಾಳಾಗಿ ಹೋಗುತ್ತೆ, ಬ್ಯಾಡ ನಾನು ಲಗ್ನ ಹಾಕಿನಿ. ಯಾಕಂದ್ರೆ ಮೊದಲೇಕಿದ್ದನು ಕುಸುಮಿನ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿದ್ದೆ ನಾನು, ಈಗೂ ಆಕೆ ನನಗೆ ಬೇಕು. ಆಕೆ ಎಷ್ಟೋ ತಪ್ಪು ಮಾಡಿದ್ರು ನಾ ಆಕಿನ ಲಗ್ನ ಹಾಕಿನಿ. ಇಂಥ ಪಾಪಿಷ್ಟಿನ ಲಗ್ನ ಆಗೋದು ಬೇಡ, ನಾಳೆ ಈ ಸಮಾಜದಾಗ ನಿನಗೂ ಬೆಟ್ ಮಾಡಿ ತೋರಿಸ್ತಾರೆ ಮಾವ ಬೇಡ. ಕುಸುಮಿನ ಸಾಲಿ ಕಲ್ತಿಲ್ಲ ಅಂತೇಳಿ ಹಿಂಗತಿ ಅಂತೀಯನ, ನಾನು ನಿನ್ನ ಭಾಳ ಚಂದ ನೋಡ್ಕೊಂತೀನಿ. ನಿನ್ನ ಪ್ರೀತಿಗೆ ಅರ್ಹಳ ಅಲ್ಲ ನಾನು, ಬ್ಯಾಡ ಮಾವ ಬ್ಯಾಡ. ರಂಗಪ್ಪ ಇವತ್ತು ನನ್ನ ಕಣ್ಣಿಗೆ ದೇವ್ರ ಕಂಡಂಗೆ ಕಾಣಕತ್ತಿ ನೋಡಿಪ್ಪ. ಬೇಡಪ್ಪ ಇಷ್ಟು ಪಾಪ ಮಾಡಿದಾಕಿ ತಗೊಂಡು ಲಗ್ನ ಹಾಕೋಬೇಡ, ನಾಳೆ ನಿನಗೂ ಸಮಾಜ ಬೆಲೆ ಇರೋಂಗಿಲ್ಲ. ನಿಮ್ಮವ್ವ ಏನಂದಾಳಪ್ಪ, ಬೇಡ ಬೇಡಪ್ಪ ಬೇಡ, ಎಲ್ಲರ ಚಲೋತಿ ಹೆಣ್ಣು ನೋಡ್ಕೊಂಡು ಲಗ್ನ ಮಾಡ್ಕೊರಪ್ಪ ಬೇಡ. ನನಗೆ ನಮ್ಮವ್ ಹೇಳುವಷ್ಟು ಐತೈತಿ, ನಾನು ಕುಸುಮಿನ ಲಗ್ನ ಹಾಕಿನಿ, ಕುಸುಮಿಗೆ ಭಾಳ ಕೊಡ್ತೀನಿ. ಕುಸುಮ ನಾ ಒಂದು ಮಾತು ಕೇಳ್ತೀನಿ, ನಿನ್ನ ನನ್ನ ಕಂಡು ನಿನ್ಗೆ ಇಷ್ಟ ಐತೆ ಏನಿಲ್ಲ? ಹಾಂ ಒಂದು ಮಾತು ಹೇಳ್ಬಿಡು. ಮಾವ ಸರಿ, ಹಂಗಾದ್ರೆ ಇನ್ನೊಂದು 4-5 ದಿನದಾಗ ಲಗ್ನ ಮಾಡ್ಕೊಂಡ್ಬಿಡ್ತೀನಿ, ಯಾವ್ದಾರು ಸಿಂಪಲ್ ಒಂದು ಗುಡಿಯಾಗ ಲಗ್ನ ಮಾಡ್ಕೊಂತೀನಿ, ನಮ್ಮವ್ಗ ನಾ ಹೇಳ್ತೀನಂತ. ಕುಸ್ಮಾನ್ ಬಾ ಹಾಳಾದಂಗ, ಇನ್ನೂ ಎಷ್ಟು ಮಂದಿ ಬಾ ಹಾಳು ಮಾಡ್ತಾನೆ ನಾವು ಮಂತೇನ ಮಗ, ಅವನ ಸುಮ್ಮನೆ ಬಿಡಕ್ಕೆ ಹೋಗ್ಬಾರ್ದು ತಮ್ಮ. ಬೇರೇನೋ ಅತ್ತೆ, ಅವನನ್ನ ಆ ನನ್ನ ಮಗನ ಕಾಲು ಮುರಿದು ಮೂಲ್ಯಾಗ ಕುಂದರ್ಸ್ಲಿಕ್ಕಂದ್ರೆ ನಾ ನನ್ನ ಹೆಸರು ರಂಗನ ಅಲ್ಲ ನೋಡಕ್ಕಂತೆ. ಹಾಂ ಇನ್ನು ಯಾ ಹೆಣ್ಣಿನ ಕಣ್ಣು ಎತ್ತಿ ನೋಡಬಾರ್ದು, ಹಂಗತಿ ಮಾಡಿ ಕೈ ಬಿಡ್ತೀನಿ ಆ ನನ್ನ ಮಗನ. ಹಂಗ ಮಾಡಿಯಪ್ಪ, ಊರಿನಿಗೆ ದಬ್ಬ ಬಿಡಿ ಬಾಡ್ಯಂದು. ಹಾಂ ಅವರಪ್ಪನ ಇಷ್ಟ ಉರು ಹೋದ ಮತ್ತು ಇವನು ಗಾಯ ಹಿಂಗೆ ಉರುದು ಎಷ್ಟು ಹೆಣ್ಮಕ್ಳು ಬಾ ಹಾ ಮಾಡ್ತಾನ ನಾವು.
ಹಂಗ ಮಾಡ್ತೀನಿ ಅತ್ತೆ ಅವಂಗ. ಮಾವ ನಮ್ಮ ಏನಾರ ಅಂತಾಳ ಅಂತೇಳಿ ತಲೆ ಕೆಡಿಸ್ಕೊಳಕತ್ತೇನ? ಅವು ಏನು ಅನ್ನಂಗಿಲ್ಲ. ಹಾ, ನಾ ಎಲ್ಲ ಅವು ತಿಳಿಸಿ ಹೇಳ್ತೀನಂತ. ಬೇಡ್ಲಿ ರಂಗ, ನನ್ನ ಮಾತು ಕೇಳು. ತಿಳಿದು ಮಾಡುವ ತಪ್ಪಿಗೆ ಕ್ಷಮೆ ಇರಂಗಿಲ್ಲ ಮಾವ. ಆಕಿ ತಿಳಿದ ಮಾಡಿರೋ ತಪ್ಪು, ಹಾ, ಆಕಿ ಮೋಸ ಹೋಗ್ಯಾಳ. ಆಕಿ ತಿಳಿದ ಮಾಡಿರೋ ತಪ್ಪಿಗೆ ಕ್ಷಮೆ ಇರುತ್ತೆ ಮಾವ, ಕ್ಷಮಿಸ್ಬೇಕು. ನಿಜ ಹೇಳ್ತೀನಿ, ಭಾಳ ದೊಡ್ಡ ಗುಣ ಐತ್ಲಿ ರಂಗ ನಿನಗೆ. ಇವತ್ತು ದೊಡ್ಡ ಮನುಷ್ಯ ಆಗಿಬಿಟ್ಟು ನೋಡ್ಲಿ ನೀನು. ಕುಸುಮ, ನಿನಗೊಂದು ಪ್ರಾಮಿಸ್ ಮಾಡ್ತೀನಿ, ಅವ್ನು ಯಾ ಪೊಲೀಸರಿಗೆ ಹಿಡ್ಕೊಡೋದಂಗಿಲ್ಲ, ಇನ್ನೂ ಹಿಡ್ಕೊಡಂಗಿಲ್ಲ. ಆ ನನ್ನ ಮಗಂದು ಕೈಕಾಲ ಮುರಿದು ಮೂಲ್ಯಾ ಕುಂದ್ರು ಹಂಗೆ ಮಾಡ್ಲಿಕ್ಕಂದ್ರೆ ಬೇಕಂದ್ರೆ ನೋಡಂತೆ, ನನ್ನ ಹೆಸರು ರಂಗಪ್ಪನ ಅಲ್ಲ, ಹಂಗತಿ ಮಾಡಿ ಕುಂದಿರ್ಸ್ತೀನಿ ಆ ನನ್ನ ಮಗನ. ಹಾಂ, ನಿನಗೆ ಮಾಡಿದ್ದು ಅವ ಪಶ್ಚಾತ್ತಾಪ ಅನುಭವಿಸ್ಬೇಕು, ಸಾಯಿ ಮಠ ಅನುಭವಿಸ್ಬೇಕು ಆ ನನ್ನ ಮಗ. ಹಂಗತಿ ಮಾಡಿ ಕೈ ಬಿಡ್ತೀನಿ ಅವಂಗೆ.